ನಮಸ್ಕಾರ ಸ್ನೇಹಿತರೆ, ಮೀನಾಕ್ಷಿ ಅಮ್ಮನ ದೇವಾಲಯ ಇದು ಭಾರತದ ತಮಿಳುನಾಡಿನ ಪವಿತ್ರ ನಗರವಾದಂತಹ ಮಧುರೈಲಿರುವ ಒಂದು ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ. ವಗೈ ನದಿ ದಡದ ಮೇಲೆ ಇರುವ ಪ್ರಾಚೀನ ನಗರವೇ ಈ ಮಧುರೈ. ಇಲ್ಲಿ ಬಣ್ಣ ಬಣ್ಣದ ಗೋಪುರಗಳಿಂದ ಭಕ್ತರನ್ನು ಆಕರ್ಷಿಸುವ ಈ ದೇಗುಲವೇ ಮೀನಾಕ್ಷಿ ಅಮ್ಮನ ದೇವಸ್ಥಾನ. ಇದು ಸುಂದರೇಶ್ವರರ್ ಎಂದು ಕರೆಯಲ್ಪಡುವ ಶಿವನಿಗೆ ಮತ್ತು ಮೀನಾಕ್ಷಿ ಎಂದು ಕರೆಯಲ್ಪಡುವ ಪಾರ್ವತಿ ದೇವಿಗೆ ಸಮರ್ಪಿತವಾದಂತಹ ಅದ್ಭುತ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಮೀನಾಕ್ಷಿ ಅಮ್ಮನಿಗೆ ದಿನಕ್ಕೆ 6 ಬಾರಿ ಪೂಜೆ ನಡೆಯುತ್ತದೆ. 2500 ವರ್ಷಗಳ ಇತಿಹಾಸ ಹೊಂದಿರುವ ಈ ಪವಿತ್ರ ಕ್ಷೇತ್ರ ಮಧುರೈನ ಹೃದಯ ಭಾಗದಲ್ಲಿದೆ. ಈ ದೇವಾಲಯವು 45 ಎಕರೆ ವಿಸ್ತೀರ್ಣದಲ್ಲಿದ್ದು 254 ಮೀಟರ್ ಉದ್ದ ಹಾಗೂ 237 ಮೀಟರ್ ಅಗಲವನ್ನು ಹೊಂದಿದೆ. ಈ ದೇಗುಲವು ಪುರಾತನ ನಗರ ಮಧುರೈನ ಭೌಗೋಳಿಕ ಹಾಗೂ ಧಾರ್ಮಿಕ ಅನುಷ್ಠಾನಗಳ ಕೇಂದ್ರವಾಗಿದೆ. ದೇಗುಲದ ಸುತ್ತಲಿನ ಗೋಡೆಗಳು ಹಾಗೂ ರಸ್ತೆಗಳನ್ನು ಏಕಕೇಂದ್ರೀಯ ಕೋಟೆಯ ಚೌಕಟ್ಟಿನಲ್ಲಿ ನಿರ್ಮಿಸಲಾಗಿದೆ. ಪ್ರಾಚೀನ ತಮಿಳು ಗ್ರಂಥವೊಂದರ ಪ್ರಕಾರ ದೇವಸ್ಥಾನದ ರಸ್ತೆಗಳು ತಾವರೆ ಹಾಗೂ ಅದರ ದಡದಂತೆ ಹರಡಿಕೊಂಡಿದೆ ಎಂದು ಹೇಳಲಾಗಿದೆ. ಈ ದೇವಾಲಯದಲ್ಲಿ ಎಲ್ಲಕ್ಕಿಂತಲೂ ವಿಶೇಷವಾಗಿರುವುದು ಇಲ್ಲಿನ ಗೋಪುರಗಳು ಹಾಗೂ ಆಯಿರಂ ಕಾಲ್ ಮಂಡಪಂ ಅಥವಾ ಸಾವಿರ ಕಂಬದ ಮಂಟಪಗಳು. ಇಲ್ಲಿನ 985 ಕಂಬವನ್ನು ಯಾರಾದರೂ ಅಳಗಾಡಿಸಲು ಪ್ರಯತ್ನ ಪಟ್ಟರೆ ಇಡೀ ದೇಗುಲವೇ ಅಳಗಾಡುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಏನಿದು ಈ ಒಂದು ನಿಗೂಢ ಕಂಬದ ರಹಸ್ಯ? ಆ ಕಂಬ ಎಲ್ಲಿದೆ? ಅದನ್ನ ಹೇಗೆ ಗೊತ್ತು ಹಿಡಿಯುವುದು? ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಧುರೈನ ಮೀನಾಕ್ಷಿ ಅಮ್ಮನ ದೇವಾಲಯವು 12 ಭವ್ಯ ಗೋಪುರಗಳನ್ನು ಒಳಗೊಂಡಿದೆ. ಸೂಕ್ಷ್ಮ ಕೆತ್ತನೆ ಮತ್ತು ಪ್ರಮುಖ ದೇವರುಗಳು ಚಿತ್ರಣವಿರುವ 2 ಬಂಗಾರದ ಗೋಪುರಗಳು ಇಲ್ಲಿವೆ. ಪ್ರಸ್ತುತವಿರುವ ರಚನೆಯನ್ನು 1600 ನಿರ್ಮಿಸಲಾಗಿತ್ತೆಂದು ನಂಬಲಾಗಿದೆ. ಈ ಗೋಪುರಗಳಲ್ಲಿ ದಕ್ಷಿಣದ ಗೋಪುರವು ಅತ್ಯಂತ ಎತ್ತರ ಹಾಗೂ ಪುರಾತನ ಗೋಪುರವಾಗಿದೆ. ಅದರಲ್ಲಿ ದಕ್ಷಿಣದ ಗೋಪುರವು 170 ಅಡಿ ಎತ್ತರವನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ ಅನೇಕ ದೇವರ ವಿಗ್ರಹಗಳಿವೆ. ಶಿವನ ಗುಡಿಯು ಈ ಸಂಕೀರ್ಣದ ಕೇಂದ್ರ ಭಾಗದಲ್ಲಿದೆ. ಮೀನಾಕ್ಷಿ ಗುಡಿಯು ಶಿವನ ಗುಡಿಯ ಎಡಭಾಗದಲ್ಲಿದೆ. ಗುಡಿಯ ಹೊರಗೆ ಏಕಶಿಲೆಯಿಂದ ಕೆತ್ತಿದ್ದ ದೊಡ್ಡ ಗಣೇಶನ ವಿಗ್ರಹವಿದೆ ಮತ್ತು ಆ ಗಣೇಶನಿಗೆ ಮುಕುರುನಿ ವಿನಾಯಕ ಎನ್ನುವ ಒಂದು ಗುಡಿ ಇದೆ. ಈ ದೇವರ ಮೂರ್ತಿಯು ಈ ದೇವಸ್ಥಾನದ ಕೆರೆಯನ್ನು ಅಗೆಯುವ ಸಂದರ್ಭದಲ್ಲಿ ಸಿಕ್ಕಿತ್ತೆಂದು ನಂಬಲಾಗಿದೆ. ಮಧುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದ 1000 ಕಂಬದ ಮಂಟಪವನ್ನು ಪುರಾತನ ನೆಲ್ಲಪ್ಪನ್ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಆಯಿರಂ ಕಾಲ್ ಮಂಟಪಂ ಅಥವಾ 1000 ಕಂಬದ ಮಂಟಪವು 985 ಕೆತ್ತಿದ ಕಂಬಗಳನ್ನು ಹೊಂದಿದೆ. ಈ 1000 ಕಂಬದ ಮಂಟಪವನ್ನು ಆರ್ಯನಾಥ್ ಮೊದಲಿಯಾರ್ 1569 ರಚಿಸಿದನು ಎಂದು ನಂಬಲಾಗಿದೆ. ಪ್ರತಿಯೊಂದು ಕಂಬವನ್ನು ಸುಂದರವಾಗಿ ಇಲ್ಲಿ ರಚಿಸಲಾಗಿದೆ. ಅಲ್ಲದೆ ಇದು ದ್ರಾವಿಡ ಶಿಲ್ಪದ ಒಂದು ಸ್ಮಾರಕವಾಗಿದೆ. ಈ ಮಂಟಪದ ಹೊರಗೆ ಪಶ್ಚಿಮ ದಿಕ್ಕಿನಲ್ಲಿ ಸಂಗೀತ ಕಂಬಗಳಿವೆ. ಆದರೆ ಈ 1000 ಕಂಬಗಳಲ್ಲಿ ಒಂದು ನಿಗೂಢ ಕಂಬ ಕೂಡ ಇದೆ. ಒಂದು ವೇಳೆ ಆ ಕಂಬ ಅಲಗಾಡಿದರೆ ಇಡೀ ದೇವಸ್ಥಾನದ ಸಂಕೀರ್ಣವೇ ಅಲಗಾಡುತ್ತದೆ ಎಂದು ಪುರಾತನ ಸಾಹಿತ್ಯದಲ್ಲಿ ಬರೆಯಲಾಗಿದೆ. ಆದರೆ ಈ ಕಂಬದ ನಿಗೂಢ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಇದು ಈ ದೇವಸ್ಥಾನದ ಅತಿ ದೊಡ್ಡ ರಹಸ್ಯವಾಗಿದೆ. ಮುಸ್ಲಿಂ ದಾಳಿಕೋರರು ಈ ದೇವಾಲಯವನ್ನು ಹಾನಿ ಮಾಡಲು ಬಯಸಿದ್ದರು, ಆದರೆ ಅದು ಸಾಧ್ಯವಾಗಲಿಲ್ಲ ಎಂದು ಇಲ್ಲಿನ ಅರ್ಚಕರು ಹಾಗೂ ಪುರಾತತ್ವ ಇಲಾಖೆಯವರು ಸ್ಪಷ್ಟನೆ ನೀಡಿದ್ದಾರೆ. ಪ್ರತಿಯೊಂದು ಕಂಬವು ಹೊಡೆದಾಗ ವಿವಿಧ ರೀತಿಯ ಸಂಗೀತವು ಹೊರಬಿಡುತ್ತದೆ. ಕಂಬಗಳ ಮಂಟಪದ ದಕ್ಷಿಣ ದಿಕ್ಕಿನಲ್ಲಿ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಚಿತಿರೈ ಹಬ್ಬದ ಸಂದರ್ಭದಲ್ಲಿ ಶಿವ ಮತ್ತು ಪಾರ್ವತಿಯ ಮದುವೆಯನ್ನು ಇಲ್ಲಿ ಆಚರಿಸುತ್ತಾರೆ. ಈ ದೇಗುಲಗಳಲ್ಲಿ ಅಷ್ಟಶಕ್ತಿ ಮಂಟಪವೂ ಇದೆ. ದೇವಾಲಯಕ್ಕೆ ಬರುವಾಗ ಸಿಗುವ ಮೊದಲ ಮಂಟಪದಲ್ಲಿ 8 ದೇವತೆಗಳ ಮೂರ್ತಿಗಳಿವೆ. ಆದ್ದರಿಂದಲೇ ಇದನ್ನು ಅಷ್ಟಶಕ್ತಿ ಮಂಟಪ ಎಂದು ಕರೆಯುತ್ತಾರೆ. ಇಲ್ಲಿ ಕಂಡುಬರುವ ವೆಲ್ಲಿ ಅಂಬಲಂ ಪೂಜಾ ವೇದಿಕೆಯ 5 ಭವ್ಯ ಮಂದಿರಗಳಲ್ಲಿ ಒಂದಾಗಿದೆ. ಈ ಶಿವನ ಗುಡಿಯಲ್ಲಿ ನಟರಾಜನ ಅಸಾಮಾನ್ಯ ವಿಗ್ರಹ ಹೊಂದಿದೆ. ಈ ವಿಗ್ರಹವು ದೊಡ್ಡದಾದ ಬೆಳ್ಳಿಯ ಪೂಜಾ ವೇದಿಕೆಯನ್ನು ಹೊಂದಿದ್ದು ಆದ್ದರಿಂದ ಇದನ್ನು ವೆಲ್ಲಿ ಅಂಬಲಂ ಎಂದು ಕರೆಯುತ್ತಾರೆ. ಮೀನಾಕ್ಷಿ ಅಮ್ಮನ ದೇವಾಲಯಕ್ಕೆ ಅದರದ್ದೇ ಆದ ಪೌರಾಣಿಕ ಹಿನ್ನೆಲೆ ಇದೆ. ಹಿಂದೂ ಪುರಾಣಗಳ ಪ್ರಕಾರ ಶಿವನು ಸುಂದರೇಶ್ವರನ ರೂಪದಲ್ಲಿ ಪಾರ್ವತಿ ಅವತಾರ ಮೀನಾಕ್ಷಿಯನ್ನು ವಿವಾಹವಾಗಲು ಭೂಮಿಗೆ ಇಳಿದು ಬರುತ್ತಾನೆ. ಪಾರ್ವತಿ ದೇವಿ ಮಧುರೈನ ಆಡಳಿತಗಾರನಂತಹ ಮಲಯ ಧ್ವಜ ಪಾಂಡ್ಯನ ಪ್ರಾಯಶ್ಚಿತ್ತಕ್ಕೆ ಪ್ರತಿಯಾಗಿ ಮೊದಲೇ ಸಣ್ಣ ಮಗುವಿನ ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತಾಳೆ. ದೊಡ್ಡವಳಾದ ಬಳಿಕ ನಗರವನ್ನು ಆಳಲು ಆರಂಭಿಸುತ್ತಾಳೆ. ಶಿವದೇವರು ಭೂಮಿಗೆ ಇಳಿದು ಬಂದು ಆಕೆಗೆ ವಿವಾಹ ಪ್ರಸ್ತಾಪ ಮಾಡುತ್ತಾನೆ. ಮಧುರೈನಲ್ಲಿ ಈ ವಿವಾಹ ಅದ್ದೂರಿಯಾಗಿ ನಡೆಯಲು ತಯಾರಿ ನಡೆಯುತ್ತದೆ. ಮೀನಾಕ್ಷಿಯ ಸೋದರ ವಿಷ್ಣು ಮದುವೆ ಮೇಲ್ವಿಚಾರಣೆ ವಹಿಸಲು ವೈಕುಂಠದಿಂದ ಹೋಗುತ್ತಿದ್ದನು. ಆದರೆ ದಾರಿಯಲ್ಲಿ ದೇವ ಮಹಿಮಾ ಆಟದಲ್ಲಿ ಇಂದ್ರನಿಂದ ಮೋಸ ಹೋಗಿ ಮಧುರೈಗೆ ತಲುಪುವುದರಲ್ಲಿ ತಡವಾಗುತ್ತದೆ. ಅಷ್ಟರ
ಇದರಲ್ಲಿ ವಿವಾಹವು ಸ್ಥಳೀಯ ದೇವರು ತಿರುಪರುಕ್ಕಂದ್ರಂನಿಂದ ನಡೆದು ಹೋಗುತ್ತದೆ. ಈ ಮದುವೆಯನ್ನು ವಾರ್ಷಿಕವಾಗಿ ಮಧುರೆಯಲ್ಲಿ ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ದೇವಸ್ಥಾನದ ಒಳಭಾಗದಲ್ಲಿ ಒಂದು ಪವಿತ್ರ ಕೆರೆ ಇದೆ, ಇದನ್ನ ಪೂರ್ತಮರಯ್ಯ ಕೆರೆ ಎಂದು ಕರೆಯುತ್ತಾರೆ. ಇದನ್ನು ಬಹಳ ಪೂಜನೀಯ ಸ್ಥಳವೆಂದು ಪರಿಗಣಿಸಲಾಗಿದೆ. ಈ ಕೆರೆಯಲ್ಲಿ ಯಾವುದೇ ಜಲಚರ ಇಲ್ಲದಿರುವುದು ಈ ಕೆರೆಯ ವಿಶೇಷತೆ. ಭಕ್ತಾದಿಗಳು ಪ್ರಮುಖ ಮಂದಿರ ಒಳಗೆ ಪ್ರವೇಶಕ್ಕಿಂತ ಮೊದಲು ಸುಮಾರು 165 ಅಡಿ ಉದ್ದ ಮತ್ತು 120 ಅಡಿ ಅಗಲದ ಈ ಕೆರೆಯನ್ನು ದಾಟಿ ಮುಂದೆ ಹೋಗಬೇಕಾಗುತ್ತದೆ. ಪೂರ್ತಮರೆ ಕೆರೆ ಅಂದರೆ ಚಿನ್ನದ ತಾವರೆ ಕೆರೆ ಎಂದರ್ಥ. ಇದರಲ್ಲಿ ಬೆಳೆಯುವ ತಾವರೆ ಹೂವುಗಳು ಚಿನ್ನದ ಬಣ್ಣಿನಂತೆ ಇರುತ್ತದೆ ಎಂದು ನಂಬಲಾಗಿದೆ. ಪುರಾಣ ಕಥೆಯ ಪ್ರಕಾರ ಶಿವದೇವರು ಇಲ್ಲಿ ಯಾವುದೇ ಮೀನು ಅಥವಾ ಇತರ ಜಲಚರ ಜೀವಿಗಳು ಬೆಳೆಯುವುದಿಲ್ಲವೆಂದು ಕೊಕ್ಕರೆಯೊಂದಿಗೆ ಮಾತು ಕೊಟ್ಟಿದ್ದಾನೆ. ಆದ್ದರಿಂದ ಈ ಕೆರೆಯಲ್ಲಿ ಯಾವುದೇ ಜಲಚರ ಜೀವಿಗಳು ನಿಮಗೆ ಕಂಡುಬರುವುದಿಲ್ಲ. ಈ ದೇವಾಲಯವು 7 ಶತಮಾನದ ಇತಿಹಾಸವನ್ನು ಹೊಂದಿದೆ. ಅಂದಹಾಗೆ 1310 ಮುಸ್ಲಿಂ ಆಕ್ರಮಣಕಾರಿ ಮಲ್ಲಿಕಾಫರ್ ಈ ದೇವಸ್ಥಾನವನ್ನು ಕೊಳ್ಳೆ ಹೊಡೆದಿದ್ದ, ಜೊತೆಗೆ ಎಲ್ಲಾ ಪುರಾತನ ಪುರಾವೆಗಳನ್ನು ನಾಶ ಮಾಡಲು ಪ್ರಯತ್ನಿಸಿದ್ದನೆಂದು ನಂಬಲಾಗಿದೆ. ಆದರೆ ಈ 1000 ಕಂಬ ಮಧ್ಯೆ ಇರುವ ಒಂದು ನಿಗೂಢ ಕಂಬ ಈಗಲೂ ಕೂಡ ಅದು ನಿಗೂಢವಾಗಿಯೇ ಉಳಿದಿದೆ. ಸ್ನೇಹಿತರೆ, ಇಂತಹ ಅದ್ಭುತವಾದಂತಹ ದೇವಾಲಯವನ್ನು ನೀವು ನೋಡಬೇಕೆಂದರೆ ಮಧುರೈಗೆ ಭೇಟಿ ಕೊಡಲೇಬೇಕು. ಮಧುರೈ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 436 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಜೀವನದಲ್ಲಿ ಈ ಅದ್ಭುತ ಮೀನಾಕ್ಷಿ ಅಮ್ಮನ ದೇವಸ್ಥಾನವನ್ನು ನೋಡಿ ಪುನೀತರಾಗಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಟೇಕ್ ಕೇರ್. ಸ್ನೇಹಿತರೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಹಿಂದೆ ಸಂಪರ್ಕಿಸಿ ಶ್ರೀ ಜಗನ್ನಾಥ ಗುರುಜಿ 8431928522